ನಿನ್ನೆವರೆಗೂ ಕೂಡ ರಾಜಕೀಯ ಚರ್ಚೆ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳನ್ನ ನೇಮಿಸೋ ವಿಚಾರಕ್ಕೆ ಸಂಬಂಧಿಸಿದ್ದಾಗಿತ್ತು. ಆದರೆ ಇವತ್ತು ಅದರಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಜೊತೆಗೆ ಮುಖ್ಯಮಂತ್ರಿಯೇ ಬದಲಾಗಬೇಕು ಅನ್ನುವಂಥ ಚರ್ಚೆ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸ್ವಾಮೀಜಿ ಎಚ್ಚರಿಕೆ ಕೊಟ್ರ ಅನ್ನುವಂಥ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡದೇ ಇದ್ರೆ ಹೋರಾಟದ ಹಾದಿ ಅನಿವಾರ್ಯ ಅನ್ನುವಂಥ ಮುನ್ಸೂಚನೆಯನ್ನ ಸ್ವಾಮೀಜಿ ಬಿಟ್ಟುಕೊಟ್ಟಿದ್ದಾರೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಸುಲಭ, ಇದಕ್ಕಾಗಿ ಹೋರಾಟ ಮಾಡಿ ಕಚ್ಚಾಡಿಕೊಳ್ಳುವಂಥದ್ದು ಸರಿಯಲ್ಲ ಅಂತ ಹೇಳೋ ಮುಖಾಂತರ ಒಂದು ಜೆಂಟಲ್ ರಿಮೈಂಡರ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಸ್ವಾಮೀಜಿ, ಒಕ್ಕಲಿಗ ಸಮುದಾಯದ ಸ್ವಾಮೀಜಿ. ಯಾಕೆ ಅಂದ್ರೆ ಅಧಿಕಾರ ಸಿದ್ದರಾಮಯ್ಯನವರ ಹತ್ರ ಇರೋದ್ರಿಂದ ಅವ್ರ ಮನಸ್ಸು ಮಾಡಿ ಬಿಟ್ಕೊಟ್ರೆ ಸುಲಭದಲ್ಲಾಗ್ತದೆ. ಅವರು ಅಧಿಕಾರದಲ್ಲಿರೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಸುಲಭದಲ್ಲಾಗ್ತದೆ. ಈಗ ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ನಾನೆಲ್ಲ ಅನುಭವಿಸಿದ್ದೀನಿ. ಈಗ ನಮ್ಮ ಸ್ನೇಹಿತರು ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ದೇವ್ರ ಮನಸ್ಸು ಕೊಟ್ಟು ಅವ್ರು ಮಾಡಿದ್ರೆ ಆಗ್ತದೆ. ಅದು ಅವರ ಪಕ್ಷದ ತೀರ್ಮಾನಗಳಾಗಿರ್ತವೆ. ಬಹಿರಂಗವಾಗಿ ಆ ರೀತಿ ಸಿ ಎಂ ಸಮ್ಮುಖದಲ್ಲಿ ಸೊ ಈ ರೀತಿಯ ಒಂದು ಒತ್ತಾಯ ಮಾಡುವಂಥದ್ದು ಅನ್ನುವಂಥ ಚರ್ಚೆ ಅಂದರೆ ನೀವು ಹೇಳ್ತೀರಾ ಪಕ್ಷದ ನಿರ್ಣಯ ಅಂತ, ಅದು ಸುಮ್ಮನೆ ನೆಪಕ್ಕೆ ಕೇಳೋದು. ಆದರೆ ಕಷ್ಟಪಟ್ಟಿರೋದು ಯಾರು ಅಂತ ವಿಚಾರ ಮಾಡಿದ್ರೆ ಸಿ ಡಿ ಕೆ ಕಷ್ಟಪಟ್ಟಿರೋದು ಸಂಘಟನೆ ಮಾಡಿರೋದು ಮತ್ತು ಎಲ್ಲ 130 ಸೀಟ್ ಗೆಲ್ಸಿರೋದು ಎಲ್ಲ ಮಾಡಿರೋದ್ರಿಂದ ಅವರು ಸಿ ಎಂ ಅನುಭವಿಸಿದ್ರೆ ಒಳ್ಳೆಯದು. ನೀವು ಸಿ ಎಂ ಅವ್ರನ್ನ ಒಂದು ನಿಯೋಗ ಥರ ಭೇಟಿ ಮಾಡಿ ಅಥವಾ ಆ ಥರದ ರೀತಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ಡಿ ಸಿ ಎಂ ಅವ್ರಿಗೆ ಸಿ ಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತು? ನಾವು ಅದೆಲ್ಲ ಮಾಡಬಾರ್ದು. ನಾವು ಸಾಧುಗಳು ಅದೆಲ್ಲ ಭೇಟಿ ಮಾಡಿ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ನಾವು ಹೇಳಿ ಈಗ ಧರ್ಮವಾಗ ಇವ್ರಿಗೆ ಆಗಬೇಕು, ನೀವೆಲ್ಲ ಸೇರಿ ನೋಡಿ ಮಾಡಿಯಪ್ಪ ಅಂತ ಹೇಳಿ. ಅಂದ್ರೆ ನೀವು ಯಾವಾಗ ಬಿಟ್ಕೊಡಿ ಅಂತ ಕೇಳ್ತಾ ಇರೋದು ಅವರಿಗೆ, ಯಾವಾಗ ಬಿಟ್ಕೊಡ್ಬೇಕು ಅಂತ ನೀವು ಕೇಳ್ತಾ ಇರೋದು? ಈಗಲೇ ಬಿಟ್ಕೊಟ್ರೆ ಒಳ್ಳೇದು. ಈಗಲೇ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯವರು, ಯಾಕಂದ್ರೆ ಅಧಿಕಾರಕ್ಕೆ ಬರೋಕ್ಕೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ ಅಂತ ನೀವು ಹೇಳದ? ಇದೆಯಾ ಇಲ್ವಾ ನೀವೇನ್ ಹೇಳ್ತೀರಾ? ಅಲ್ಲ ನನಗ ನಾನು ನಿಮ್ಮನ್ನ ಕೇಳ್ತೀನಿ, ನಿಮ್ ಮನಸ್ಸು ಏನ? ನನ್ನ ಮನಸ್ಸು ಬೇರೆ, ನಾನು ಇಲ್ಲಿ ನೀವು ಕೇಳ್ತಾ ಇರುವಂತಾರೋ ಒಬ್ರು ಅದೇ ತರ ಹೇಳಿದ್ರು ಇಲ್ಲಿ, ನೀವು ಇದೇ ತರ ಹೇಳ್ತಾ ಈಗ ನಾನೇನು ಹೇಳ್ತೀನಿ, ಸಾಮಾನ್ಯ ಮನುಷ್ಯನ್ ಕೇಳಿದ್ರು ಮನುಷ್ಯ ಅದನ್ನೇ ಹೇಳ್ತಕ್ಕಂತ, ನಿಮ್ಮನ್ನ ಕೇಳಿದ್ರೆ ನಿಮ್ಮ ಒಳಗಡೆ ಮನಸ್ಸು ಅದೇ ಹೇಳೋದು. ಈಗ ಮೇಲೆ ಹಾಗೆ ಹೀಗೆ ಅಂತ ಏನೋ ನೆಪ ಹೇಳ್ಬೋದು, ಆದರೆ ನಿಜವಾಗಿ ಆಳವಾಗಿ ನಿಮ್ಮ ಮನಸ್ಸನ್ನು ಕೇಳಿದ್ರೆ ನಿಮ್ಮ ಮನಸ್ಸು ಅದೇ. ಸ್ವಾಮೀಜಿಯವರು ಸಮುದಾಯದ ಸ್ವಾಮೀಜಿಯವರಾಗಿ ತಾವು ಹಕ್ಕೋತಾ ಇವನ್ನ ಮಾಡಿ ಸಮುದಾಯದ್ದಲ್ಲ, ಸಮುದಾಯದ ಯಾಕೆ ಕಟ್ತೀರಾ? ಮತ್ತೆ ಯಾವ ಕಾರಣದ ಮೇಲೆ ಯಾವ ಉದ್ದೇಶಕ್ಕೆ ಕೇಳಿದ್ರಿ? ಮತ್ತೆ ಅವ್ರು ಸಂಘಟನೆ ಮಾಡಿ ಅಧ್ಯಕ್ಷರಾಗಿ ಮತ್ತೆ 135 ಸೀಟ್ ಯಾವಾಗ್ಲೂ 9 ವರ್ಷದಿಂದ ಯಾವಾಗ್ಲೂ 9 ವರ್ಷನ ಯಾವಾಗಲೂ ತಂದಿಲ್ಲದೆ ಇರೋದ್ರಿಂದ ಇವ್ರು ತಂದಿರೋದ್ರಿಂದ ಅವ್ರಿಗೆ ಹೇಳೋದು. ಸರ್ ನೀವು ಕೇಳ್ತಾ ಇದ್ರಿ, ಆದ್ರೆ ಇದು ಪ್ರಜಾಪ್ರಭುತ್ವ, ಶಾಸಕರು ಒಪ್ಪಬೇಕು, ಅವರ ಹೈಕಮಾಂಡ್ ಒಪ್ಪಬೇಕು, ಶಾಸಕರ ಸಹಮತ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ, ಅವೆಲ್ಲವೂ ಆಗುತ್ತೆ. ಆದ್ರೆ ಕೇವಲ ಒಂದು ವಿವಾದವನ್ನು ಮಾತ್ರ ಹುಟ್ಟಾಕುತ್ತಾ ಹೇಳಿಕೆಯಿಂದಾಗಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ವಿವಾದ ಬರೋದಿಲ್ಲ ಯಾಕೆ ಅಂತ ಕೇಳಿ, ಅವರು ಶಾಸಕರು ಪಕ್ಷಪಾತಿಗಳಾದರೆ ವಿವಾದ ಉಂಟಾಗ್ತದೆ, ಅವರು ಉದಾರ ಮನೋಭಾವನೆ ಇದ್ದರೆ ವಿವಾದ ಯಾಕೆ ಬರ್ತದೆ? ಅಲ್ಲ ಸ್ವಾಮಿಗಳೇ, ಬಹಿರಂಗವಾಗಿ ಸಿ ಎಂ ಇರುವಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ಅವ್ರನ್ನ ಬಿಟ್ಕೊಂಡ್ಕೊಡಿ ಅನ್ನುವಂತ ಕೇಳುವುದು, ಅವ್ರು ಅವ್ರು ಅನುಭವಿಸಿದಾರಲ್ಲ, ಅವ್ರೇನು ಅನುಭವಿಸ್ತಾ ಇದ್ರೆ ಬೇಡ, ಬಿಟ್ಕೊಡೋದು ಬೇಡ. ಅವ್ರು 5 ವರ್ಷ ಅಲ್ಲ 6 ವರ್ಷ ಎಷ್ಟೋ ಅವ್ರು ಅನುಭವಿಸಿದಾರಲ್ಲ, ಮತ್ತೆ ಇವರಷ್ಟು ಶ್ರಮ ಪಟ್ಟಿಲ್ಲ. ಅಲ್ಲ ಡಿ ಸಿ ಎಂ ಜೊತೆ ಏನಾದರೂ ಚರ್ಚೆ ಮಾಡಿದ್ರಾ ಸಿ ಎಂ ವಿಚಾರವಾಗಿ? ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ವೇದಿಕೆಯಲ್ಲಿ ಸ್ವಾಮೀಜಿ ಮಾತನಾಡಿದ್ದನ್ನು ನೋಡಿದ್ವಿ, ಆ ನಂತರ ಮಾತನಾಡಿದ್ದನ್ನು ಕೂಡ ಗಮನಿಸಿದ್ವಿ. ಸ್ವಾಮೀಜಿ ಪ್ರಜ್ಞಾಪೂರ್ವಕವಾಗಿಯೇ ಈ ಮಾತನ್ನು ಹೇಳ್ತಾ ಇದ್ದಾರೆ, ತಕ್ಷಣ ಬಿಟ್ಟುಕೊಡಬೇಕು ಮುಖ್ಯಮಂತ್ರಿ ಸ್ಥಾನವನ್ನು ಅಂತ ಹೇಳಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಅಲ್ಲಿಗೆ
ಹೊಸ ದಾಳ ಉರುಳಿದೆ ಅಂತ ನಾವು ಭಾವಿಸಬೇಕು. ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲೂ ಕೂಡ ಈ ರೀತಿ ಸ್ವಾಮೀಜಿಗಳವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಸಹಜವಾಗಿ ಒತ್ತಡ ತಂತ್ರ ಅನುಸರಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಕಳೆದ ಹಲವು ದಿನಗಳಿಂದಲೂ ಕೂಡ ಡಿ ಸಿ ಎಂ ಸ್ಥಾನದ ವಿಚಾರವಾಗಿ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿರುವಂಥ ಹಿರಿಯ ಸಚಿವರೇ ಕೂಡ ಮತ್ತೆ 3 ಡಿ ಸಿ ಎಂ ಹೆಚ್ಚುವರಿ ಸ್ಥಾನಗಳನ್ನು ಸೃಷ್ಟಿಸಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನೇರವಾಗಿ ಸಿ ಎಂ ಅವರಿಗೆ ಸ್ಥಾನ ಬದಲಾಯಿಸಬೇಕು ಅನ್ನುವಂಥ ಮಾತನ್ನು ಸ್ವಾಮೀಜಿಗಳು ಹೇಳ್ಕೊಟ್ಟಿರುವಂಥದ್ದು ಒಂದು ರೀತಿಯಲ್ಲಿ ಕೂಡ ಎಲ್ಲೊಂದು ಕಡೆ ಡಿ ಸಿ ಎಂಗೆ ಪ್ರತಿಯಾಗಿ ಸಿ ಎಂ ಚೆಕ್ಮೆಟ್ ಕೊಟ್ಟಂತ ಆಗುತ್ತಿದೆಯಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ. ಯಾಕಂತಂದ್ರೆ ಒಂದು ಡಿ ಸಿ ಎಂ ಸ್ಥಾನಗಳು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಚರ್ಚೆ ಆಗ್ತಿದೆ. ಪ್ರಮುಖ ಸಚಿವರು ಅದರಲ್ಲೂ ಕೂಡ ಕೆ ಎನ್ ರಾಜಣ್ಣ ಆಗಿರ್ಬೋದು, ಮಹಾದೇವ್ ಅವರು ಆಗಿರ್ಬೋದು, ಮತ್ತೆ ಪರಮೇಶ್ವರ ಅವರು ಆಗಿರ್ಬೋದು, ಮತ್ತೆ ಜೊತೆಗೆ ಬೇರೆ ಬೇರೆ ಪ್ರಮುಖ ಜಮೀರ್ ಅಹಮದ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಹಲವು ಸಚಿವರು ಕೂಡ ಹೆಚ್ಚುವರಿ ಡಿ ಸಿ ಎಂ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಕೂಡ ಅದರಲ್ಲಿ ಕೊಡಬೇಕು ಅನ್ನುವಂಥದ್ದು ಕೂಡ ಈಗ ಒತ್ತಾಯ ಆಗ್ತಿದೆ. ಸಮುದಾಯವಾರು ಆ ಸ್ಥಾನಗಳನ್ನ ಕೊಡಬೇಕು ಅನ್ನುವಂಥ ಆಗ್ರಹಗಳು ಕೂಡ ವ್ಯಕ್ತ ಆಗ್ತದೆ. ಈ ಒಂದು ಹೊತ್ತಲ್ಲೇ ನೇರವಾಗಿ ಕೂಡ ಸ್ವಾಮೀಜಿಗಳು ಕೂಡ ಅಂದರೆ ಒಕ್ಕಲಿಗ ಸಮುದಾಯದ ಪ್ರಮುಖ ಸ್ವಾಮೀಜಿಯೊಬ್ಬರು ಕೂಡ ಈ ರೀತಿ ಆಗ್ರಹ ಮಾಡಿರುವಂಥದ್ದು, ಮನವಿ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಸೊ ಒಂದು ರೀತಿಯಲ್ಲಿ ಚೆಕ್ಮೆಟ್ ಕೊಟ್ರ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ. ಏಕಾಏಕಿ ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯವರಿಗೂ ಕೂಡ ಸಹಜವಾಗಿ ಈ ಒಂದು ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಸ್ವಾಮೀಜಿಗಳವರ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ಒಂದು ಕ್ಷಣ ಅವರು ಕೂಡ ಇರುಸುಮುರುಸುಗೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ಸೊ ಇದು ಪ್ರಜಾಪ್ರಭುತ್ವ, ಹೈಕಮಾಂಡ್ ಪಕ್ಷ ನಮ್ಮದು ಕಾಂಗ್ರೆಸ್, ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದೇ ಅಂತಿಮ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಕೂಡ ದೆಹಲಿಗೆ ತೆರಳುವಂಥ ಹೊತ್ತಲ್ಲೇ. ಸೊ ಈ ರೀತಿ ಬೆಳವಣಿಗೆ ಆಗಿರುವಂಥದ್ದು ಕೂಡ ಸಾಕಷ್ಟು ಕಾಂಗ್ರೆಸ್ ಪಳಯದಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ರಕ್ಷಾ, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.